ಹಾಯ್ ಹಲೋ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇನ್ನೊಮ್ಮೆ ನಮಸ್ಕಾರ. ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಜಯೇಂದ್ರ ಎಂಬ ಮಹಿಷಿ. ಕ್ಲಾಸಿಕ್ ಮಹಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ವ್ಯಕ್ತಿತ್ವ ಬೆಳವಣಿಗೆ, ಭಾಷಾಂತರ, ಸಂಕ್ಷಿಪ್ತ ಬರಹ, ಮೂಲ ಇಂಗ್ಲಿಷ್ ವ್ಯಾಕರಣ ಆಧಾರಿತವಾದ ವಿಷಯಗಳು, ಸ್ಪೋಕನ್ ಇಂಗ್ಲಿಷ್ ಅಂದರೆ ಸಂವಹನದ ಆಂಗ್ಲ ಭಾಷೆ, ಸಂದರ್ಶನದ ಕೌಶಲ್ಯಗಳು ಇತ್ಯಾದಿ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಟ್ರಾನ್ಸ್ಲೇಷನ್ ಭಾಷಾಂತರಗಳನ್ನ ಮಾಡಿದ್ದೀವಿ, ಕನ್ನಡ ಟು ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಟು ಕನ್ನಡ. ನನ್ನ ಕ್ಲಾಸಿಕ್ ಯೂಟ್ಯೂಬ್ ಚಾನಲಿನ ಕಳೆದ ಸಂಚಿಕೆಯಲ್ಲಿ ನಿಮಗೂ ತಿಳಿದಿರ್ಬೋದು, ನನಗೂ ತಿಳಿದಿದೆ, ಇಂಗ್ಲಿಷ್ ಟು ಕನ್ನಡ 3/10/2021 ನಡೆದ ಸಿವಿಲ್ PSI ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿವರವಾಗಿ ಬಿಡಿಸ್ತಾ ಇದ್ದೀವಿ. ಅದರಲ್ಲಿನ 3 ವಾಕ್ಯಗಳನ್ನ ಕಳೆದ ಸಂಚಿಕೆಯಲ್ಲಿ ಬಿಡಿಸಿದ್ದೀನಿ. ಇನ್ನೂ 5 ವಾಕ್ಯಗಳು ಬಾಕಿ ಇದ್ದಾವೆ, ನನಗೆ ಅದರ ಬಗ್ಗೆ ಅರಿವು ಇದೆ. ಅದನ್ನು ಸಹಿತ ಅವಶ್ಯವಾಗಿ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಸಂಪೂರ್ಣವಾಗಿ ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬಹಳಷ್ಟು ವಿದ್ಯಾರ್ಥಿಗಳ ಆಗ್ರಹ ಮತ್ತು ಕೋರಿಕೆಯ ಮೇರೆಗೆ ಕನ್ನಡ ಟು ಇಂಗ್ಲಿಷ್ ಭಾಷಾಂತರವನ್ನ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡುವಂತಹ ಕೆಲವೊಂದು ವಿಡಿಯೋಗಳನ್ನ, ಪಾಠಗಳನ್ನ ಮಾಡಿ ಸರ್ ಅಂತ ಕೋರಿಕೆ ಬಂತು. ಹಿಂಗಾಗಿ ಅವರ ಕೋರಿಕೆಗೆ ಗೌರವಿಸಿ ಈಗ ಮೊದಲು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸರ್ ಇಂಗ್ಲಿಷ್ ಟು ಕನ್ನಡ ನಾವು ಸ್ವಲ್ಪ ಮಾಡಬಹುದು, ಆದರೆ ಕನ್ನಡ ಟು ಇಂಗ್ಲಿಷ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಬಹಳಷ್ಟು ಜನರ ಅನುಭವ. ಎಸ್, ಒಪ್ಕೊಳ್ಳೋಣ, ಆದರೆ ಅದನ್ನು ಸಹಿತ ನಾವು ಈಸಿಯಾಗಿ ಮಾಡ್ಕೋಬಹುದು. ಹೀಗಾಗಿ ಮೊದಲು ಒಂದು ದೊಡ್ಡ ವಾಕ್ಯವನ್ನು ಒಮ್ಮೆಲೆ ಮಾಡೋಕ್ಕಿಂತ ಹಂತ ಹಂತವಾಗಿ ಮಾಡಿದಾಗ ಅದೇ ದೊಡ್ಡ ವಾಕ್ಯ ನಮಗೆ ಎಷ್ಟು ಸರಳವಾಗಿ ಕಾಣಿಸುತ್ತೆ ಎಂಬುದನ್ನ ಒಂದು ಪ್ರಾತ್ಯಕ್ಷಿಕೆ ಮೂಲಕ, ಒಂದು ಸೆಂಟೆನ್ಸ್ ಮುಖಾಂತರ ಈ ರೀತಿ ಕಲಿಯೋಣ. ಆದರೆ ಗಮನವಿರಲಿ ಸ್ನೇಹಿತರೆ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಭಾಷಾಂತರಕ್ಕೆ ನಿಮಗೆ ಗೊತ್ತಿದೆ 2 ಮುಖಗಳು, ಒಂದು ವ್ಯಾಕರಣ ಗ್ರಾಮರ್, ಇನ್ನೊಂದು ಪದ ಸಂಪತ್ತು. ಈ ಸೆಂಟೆನ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಿವರಣೆಗಳನ್ನ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ ಮೂಲವಾಗಿ 3 ಟೆನ್ಸ್ಗಳು, ಒಂದೊಂದು ಟೆನ್ಸ್ದಲ್ಲಿ 4 ತರಹಗಳು, ಇದು ಟೆನ್ಸ್ ಆಯ್ತು. ಇನ್ನ ಪದ ಸಂಪತ್ತು, ಬೇರೆ ಬೇರೆ ಮೂಲಗಳಿಂದ ನಾವು ಪದ ಸಂಪತ್ತನ್ನ ಬೆಳೆಸ್ಕೋತಾನೆ ಇರಬೇಕು. ಡಿಕ್ಷನರಿಗಳು ಅವಶ್ಯವಾಗಿ ನಮ್ಮ ಸ್ಟಡಿ ಟೇಬಲ್ ಮೇಲೆ ಇದ್ದೇ ಇರಬೇಕು, ಪ್ರತಿನಿತ್ಯ ಅವುಗಳನ್ನ ಓದ್ತಾ ಇರಬೇಕು, ನೆನಪಿಟ್ಟುಕೊಳ್ತಾ ಇರಬೇಕು. ಆ ನೆನಪಿಟ್ಟುಕೊಳ್ಳುವುದರ ಸಂಬಂಧಿತವಾಗಿ ನಮ್ಮ ಮನೋಭಾವನೂ ಸಕಾರಾತ್ಮಕವಾಗಿರಬೇಕು. ಪ್ರತಿನಿತ್ಯ ನಾನು ಕೆಲವೊಂದು ಪದ ಸಂಪತ್ತನ್ನ ಬರೀತೀನಿ, ನೆನಪಿಟ್ಕೋತೀನಿ, ಪರೀಕ್ಷೆಯಲ್ಲಿ ಅದನ್ನು ಅವಶ್ಯವಾಗಿ ಬಳಕೆ ಮಾಡ್ತೀನಿ ಎಂಬ ಸಕಾರಾತ್ಮಕ ಮನೋಭಾವದಿಂದ ಮುನ್ನುಗ್ಗಿ. ಸೊ ಪದ ಸಂಪತ್ತು, ವ್ಯಾಕರಣ ಎರಡು ಸೇರಿದಾಗ ಯು ವಿಲ್ ಹ್ಯಾವ್ ದ ಬೆಸ್ಟ್ ಟ್ರಾನ್ಸ್ಲೇಷನ್. ಇನ್ನ ಅನುಕೂಲತೆಗೆ ಒಂದು ತಿಳ್ಕೊಳ್ಳಿ, ಭಾಷೆ ಅಂದಮೇಲೆ ಹಲವಾರು ನಿಯಮಗಳು, ಹಲವಾರು ವ್ಯಾಕರಣಗಳು, ಹಲವಾರು ಸೂತ್ರಗಳು ಇರ್ತವೆ. ಇನ್ನ ಭಾಷೆಯ ಒಂದು ವಿಶೇಷತೆ ಅಂದ್ರೆ ಒಂದೇ ವಾಕ್ಯವನ್ನ ಹಲವಾರು ರೀತಿ ರಚಿಸಬಹುದು, ಹಲವಾರು ರೀತಿ ಭಾಷಾಂತರವೂ ಮಾಡಬಹುದು. ಇನ್ನ ಭಾಷೆಗಳಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಉದಾಹರಣೆ, ನಾ ಅತಿ ಫೇಮಸ್ ಆಗಿ ಹೇಳ್ತಾ ಇರ್ತೀನಿ, PLAY ಪ್ಲೇ. ಈ ಪ್ಲೇಗೆ 4 ಅರ್ಥ ನನಗೆ ಗೊತ್ತಿರೋ ಪ್ರಕಾರ, ಒಂದು ಆಟ ಆಡು, ಒಂದು ನುಡಿಸು, ಒಂದು ವಹಿಸು, ಒಂದು ನಾಟಕ. 3 ಪದಗಳು ಕ್ರಿಯಾಪದಗಳಂತೆ ಕೆಲಸ ಮಾಡ್ತವೆ, 1 ಪದ ನಾಮಪದ ಅಂತ ಕೆಲಸ ಮಾಡುತ್ತೆ. ಸೊ ವಿವರವಾಗಿ ಉದಾಹರಣೆ ಹೇಳ್ಬೇಕಂದ್ರೆ, ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್, ಜಾಕೀರ್ ಹುಸೇನ್ ಪ್ಲೇಸ್ ತಬಲಾ ನುಡಿಸು, ಪೇರೆಂಟ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ವಹಿಸು, ಅಂಡ್ ಗಿರೀಶ್ ಕಾರ್ನಾಡ್ ರೋಟ್ ಸೋ ಮೆನಿ ಪ್ಲೇಸ್ ನಾಟಕಗಳನ್ನು ಬರೆದರು ಈ ರೀತಿ. ಸೊ ಇದೇ ರೀತಿ ಪದ ಸಂಪತ್ತನ್ನ ನೀವು ಜಾಸ್ತಿ ಮಾಡ್ಕೋತಾ ಇರಬೇಕು. ಪುಸ್ತಕ ರೂಪದಲ್ಲಿರುವ ಶಬ್ದಕೋಶಗಳನ್ನ, ನಿಘಂಟುಗಳನ್ನ ಓಕೆ ಅವಶ್ಯವಾಗಿ ರೆಫರ್ ಮಾಡಬೇಕು. ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ ಆ್ಯಪ್ಗಳನ್ನ ಮೊಬೈಲಿಂದನೂ ಬಳಕೆ ಮಾಡಿ, ಬಟ್ ಅದೇ ಫೈನಲ್ ಅಲ್ಲ, ಅದ್ರ ಜೊತೆಗೆ ಡಿಕ್ಷನರಿಗಳು ಅವಶ್ಯವಾಗಿ ಬಹಳ ಉಪಯುಕ್ತವಾದ ಸಾಧನಗಳು. ಇನ್ನ ಅನುಕೂಲತೆಗೆ ನಾಲ್ಕು ರೂಪಗಳನ್ನ ನಾವು ಕಲಿಯಬಹುದು. ಓಕೆ, ಸೊ
ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಕ್ರಿಯೆ ಅಥವಾ ಆಕ್ಷನ್ ಇದ್ದರೆ ಡೂ ರೂಪ, ಆವಾಗ ಮೇನ್ ವರ್ಬ್ ಬಳಕೆ ಮಾಡುವಂಥದ್ದು. ಆಮೇಲೆ ಉದಾಹರಣೆ, ಅವಳು ವೀಣೆಯನ್ನು ನುಡಿಸುತ್ತಾಳೆ. ಅತಿ ಸರಳವಾದ ವಾಕ್ಯ, ಕೊನೆಯ ಪದ ನುಡಿಸುತ್ತಾಳೆ, ಆಕ್ಷನ್ ಇದೆ, ಹಿಂಗಾಗಿ ಇದು ಡೂ ರೂಪ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ಇದ್ರೆ, ಅವಳು ಒಬ್ಬ ಗಾಯಕಿ ಅಂತ ಇದ್ರೆ ಗಾಯಕಿಯಾಗಿರುತ್ತಾಳೆ ಅಥವಾ ಇದ್ದಾಳೆ. ಇವಾಗ ಬಿ ರೂಪ, ಅವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಕ್ರಿಯೆ ಅಥವಾ ಆಕ್ಷನ್ ಇದ್ದಾಗ ಡೂ ರೂಪ, ಮೇನ್ ವರ್ಬ್ ಬಳಕೆ ಮಾಡು. ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ, ಅದಿರೋದು ಸಾವಿರಾರು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ಇದ್ದಾಗ ಬಿ ರೂಪ, ಅವಾಗ ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ ಬಳಕೆ ಮಾಡುವಂಥದ್ದು. ಅವು ಇರುವುದು ಹತ್ತಾರು. ಇನ್ನ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಪರೋಕ್ಷ ಕ್ರಿಯೆ ಇದ್ದಾಗ, ಅಂದ್ರೆ ಅವಳನ್ನು ಒಳ್ಳೆಯ ಗಾಯಕಿ ಎಂದು ಪ್ರಶಂಸಿಸಲಾಗಿದೆ, ಪ್ರಶಂಸಿಸಲಾಗಿದೆ. ನಾನು ಪ್ರಶಂಸಿಸ್ತೋನೆ ಪ್ರತ್ಯಕ್ಷ, ನೀನು ಪ್ರಶಂಸಿಸುತ್ತಿ ಪ್ರತ್ಯಕ್ಷ, ಅವನು ಪ್ರಶಂಸಿಸುತ್ತಾನೆ ಪ್ರತ್ಯಕ್ಷ. ಈ ರೀತಿ ಏಳು ಸರ್ವನಾಮಗಳು ಅವರೇ ಕ್ರಿಯೆ ಮಾಡಿದಾಗ ಪ್ರತ್ಯಕ್ಷ, ಇನ್ನೊಬ್ಬರಿಂದ ಪ್ರಶಂಸಿಸಲಾಗಿದೆ ಪರೋಕ್ಷ. ಪರೋಕ್ಷ ಕ್ರಿಯೆ ಇದ್ದಾಗ ಬಿ ಪ್ಲಸ್ ಡೂ ರೂಪ ಅಂತ ಅನ್ಕೋಬಹುದು. ಆವಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ಅನ್ನ ಬಳಕೆ ಮಾಡುವಂಥದ್ದು. ಇನ್ನ ಕನ್ನಡ ವಾಕ್ಯದ ಕೊಳೆಯ ಪದದಲ್ಲಿ ಹೊಂದು ಅಂತ ಪಡೆದ್ರೆ, ಅವಳು ಅನೇಕ ಸಂಗೀತದ ಸಾಧನಗಳನ್ನು ಹೊಂದಿದ್ದಾಳೆ ಅಥವಾ ಅನೇಕ ಅನುಯಾಯಿಗಳನ್ನು ಹೊಂದಿದ್ದಾಳೆ. ಹೊಂದು ಪದ ಇದ್ರೆ ಓಕೆ, ಕ್ರಿಯಾಪದ ಇಲ್ಲದೆ ಹೊಂದು ಪದ ಇದ್ರೆ ಹ್ಯಾವ್ ರೂಪ, ಆವಾಗ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡಬೇಕು. ಆಯು ದೇವಿ ಇದ್ದಾಗ ಹ್ಯಾವ್, ಹೀ ಶಿ ಇಟ್ಟಿದ್ದಾಗ ಹ್ಯಾಸ್ ಬಳಕೆ ಮಾಡುವಂಥದ್ದು. ಸೊ ಇದು ಕನ್ನಡ ವಾಕ್ಯದ ಕೊನೆಯ ಪದದ ಮೇಲೆ ಆಧಾರಿತ. ಈ ನಿಯಮ ಅನ್ವಯ ಆಗುವಂಥದ್ದು ವಾಕ್ಯ ಕರ್ತೃಪದ, ಕರ್ಮಪದ, ಕ್ರಿಯಾಪದದ ಕ್ರಮಾಂಕದಲ್ಲಿ ಇದ್ದಾಗ. ಒಮ್ಮೊಮ್ಮೆ ಪರೀಕ್ಷೆಯಲ್ಲಿ ಅದ್ಲಿ ಬದ್ಲಿ ಮಾಡ್ಕೊಡ್ಬಹುದು. ಉದಾಹರಣೆ, ಅವಳು ವೀಣೆ ನುಡಿಸುತ್ತಾಳೆ, ಅವರು ಕೊಡಬೇಕಾಗಿದೆ. ಆದರೆ ಒಮ್ಮೊಮ್ಮೆ ಅವಳು ನುಡಿಸುತ್ತಾಳೆ ವೀಣೆಯನ್ನು ಕೊಡಬಹುದು. ಆವಾಗ ನೀವು ಆ ವಾಕ್ಯವನ್ನ ಕರ್ತ ಕರ್ಮ ಕ್ರಿಯಾಪದದ ಅನುಸಾರವಾಗಿ ಅದನ್ನ ಬರ್ಕೊಂಡು ಅಥವಾ ಮೈಂಡ್ ಅಲ್ಲಿ ಅದನ್ನ ಮನಸ್ಸಿನಲ್ಲಿ ಯೋಚಿಸಿ ಮಾಡಿಕೊಂಡು ಅಥವಾ ಎಕ್ಸಾಮ್ ಅಲ್ಲಿ ಕೊಡುವ ರಫ್ ಪೇಪರ್ ಚಿತ್ತು ಬರಹದ ಜಾಗವನ್ನು ಬಳಕೆ ಮಾಡಿಕೊಂಡು ಈ ನಿಯಮವನ್ನ ಅಪ್ಲೈ ಮಾಡಬಹುದು. ನಾಲ್ಕು ರೂಪಗಳಲ್ಲಿ ಅದು ಯಾವ ರೂಪ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಇದರ ಹೊರತಾಗಿ ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶುಡ್, ಆ ಮಾಡೆಲ್ ಆಕ್ಸಿಲರಿ ಸೇರಿನೂ ಸಹಿತ ವಾಕ್ಯ ಬರಬಹುದು. ಹೀಗಾಗಿ ವಾಕ್ಯವನ್ನ ಬರೀಬಹುದು. ಹೀಗಾಗಿ ಒಂದೇ ವಾಕ್ಯವನ್ನ ಹಲವಾರು ರೀತಿ ಬರೆಯಬಹುದು, ರೈಟ್? ಅದರ ಅನುಕೂಲತೆಗೆ ಈ ನಾಲ್ಕು ತರಹದ ರೂಪಗಳನ್ನ ನಾವು ಅವಶ್ಯವಾಗಿ ಅನ್ವಯ ಮಾಡ್ಕೋಬಹುದು. ಆಕ್ಷನ್ ಇದ್ರೆ ಡೂ ರೂಪ, ಮೇನ್ ವರ್ಬ್ ಇರುವಿಕೆ ಇದ್ರೆ ಬಿ ರೂಪ, ಹೆಲ್ಪಿಂಗ್ ವರ್ಬ್ ಪರೋಕ್ಷ ಕ್ರಿಯೆ ಇದ್ರೆ ಬಿ ಪ್ಲಸ್ ಡೂ ರೂಪ, ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ, ಒಂದು ಪದ ಇದ್ರೆ ಹ್ಯಾವ್, ಓಕೆ, ಹ್ಯಾವ್ ರೂಪ. ಸೊ ಈ ನಾಲ್ಕು ರೂಪಗಳನ್ನ ನಾವು ಕಲಿಬಹುದು. ಇನ್ನು ಅದಾದ್ಮೇಲೆ ಟೆನ್ಸ್ ಬಹಳ ಮಹತ್ವದ್ದು. ಪ್ರತಿಯೊಂದು ಟೆನ್ಸ್ಗೂ ಮೂರು ಟೆನ್ಸ್ಗಳು, ಒಂದೊಂದು ಟೆನ್ಸ್ ಅಲ್ಲಿ ನಾಲ್ಕು ವಿಧಗಳು. ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ಓಕೆ. ಅತಿ ಸರಳವಾಗಿ ಹೇಳ್ಬೇಕಂದ್ರೆ, ಸೊಕೆ ಅವನು ಆಡುತ್ತಾನೆ, ಓಕೆ, ವೆರಿ ಸಿಂಪಲ್ ಎಕ್ಸಾಂಪಲ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅವನು ಆಡುತ್ತಾನೆ, ಅವನು ಆಡುತ್ತಿದ್ದಾನೆ, ಅವನು ಆಡಿದ್ದಾನೆ, ಅವನು ಆಡುತ್ತಾ ಇದ್ದಾನೆ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇದರ ಬಗ್ಗೆ ಈಗಾಗಲೇ ಇದೇ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ಈ ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ, ಪಾಠ ಮಾಡಿದೀವಿ, ಅವಶ್ಯವಾಗಿ ಇನ್ನೊಮ್ಮೆ ನೋಡಿ ಸ್ನೇಹಿತರೆ, ಓಕೆ. ಇನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ನಾಲ್ಕು ರೂಪಗಳು, ಅವನು ಆಡಿದನು, ಆಡುತ್ತಿದ್ದನು, ಆಡಿದ್ದನು, ಆಡುತ್ತಾ ಇದ್ದನು, ಓಕೆ. ಇನ್ನ ಫ್ಯೂಚರ್ ದಲ್ಲಿ ಅವನು ಆಡುವನು, ಆಡುತ್ತಿರುವನು, ಆಡಿರುವನು, ಆಡುತ್ತಾ ಇರುವನು. ಕನ್ನಡದಲ್ಲಿ ಇನ್ ಇಂಗ್ಲಿಷ್ ಹಿ ಪ್ಲೇಸ್, ಹಿ ಈಸ್ ಪ್ಲೇಯಿಂಗ್, ಹಿ ಹ್ಯಾಸ್ ಪ್ಲೇಡ್, ಹಿ ಹ್ಯಾಸ್ ಬಿನ್ ಪ್ಲೇಯಿಂಗ್, ಹಿ ಪ್ಲೇಡ್, ಹಿ ವಾಸ್ ಪ್ಲೇಯಿಂಗ್, ಹಿ ಹ್ಯಾಡ್ ಪ್ಲೇಡ್, ಹಿ ಹ್ಯಾಡ್ ಬಿನ್ ಪ್ಲೇಯಿಂಗ್, ಹಿ ವಿಲ್ ಪ್ಲೇ, ಹಿ ವಿಲ್ ಬಿ ಪ್ಲೇಯಿಂಗ್, ಹಿ ವಿಲ್ ಹ್ಯಾವ್ ಪ್ಲೇಡ್, ಹಿ ವಿಲ್ ಹ್ಯಾವ್ ಬಿನ್ ಪ್ಲೇಯಿಂಗ್. ಇಷ್ಟಾದ್ರೂ ನಮಗೆ ಮಿನಿಮಮ್ ಟೆನ್ಸ್ಗಳು ಗೊತ್ತಾದ್ರೆ ಟ್ರಾನ್ಸ್ಲೇಷನ್ ಈಸಿ ಮಾಡಬಹುದು. ಸೊ ರೂಪಗಳು, ನಾಲ್ಕು ತರಹದ ಟೆನ್ಸ್ಗಳು, ವೊಕ್ಯಾಬ್ಯುಲರಿ, ಈ ಮೂರು ಇದ್ದಾಗ ಡೈಲಿ ಅದನ್ನ ಅಭ್ಯಾಸ ಮಾಡಿದಾಗ ಅವಶ್ಯವಾಗಿ ವಿ ಕ್ಯಾನ್ ಡೂ ಅ ಬೆಸ್ಟ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ, ಯಸ್ ಮೈ ಡಿಯರ್ ಫ್ರೆಂಡ್ಸ್, ಮೊದಲ ಸರಳ ವಾಕ್ಯವನ್ನ ತಿಳ್ಕೊಳ್ಳೋಣ. ತಾಂತ್ರಿಕ ಪರಿಹಾರಗಳು.
ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ. ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗಿದೆ. ಎಸ್, ಇನ್ನ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ವಿ ಕ್ಯಾನ್ ಫಾಲೋ ಎ ರೂಲ್. ಈಗಾಗಲೇ ಹೇಳಿದೀನಿ, ಇನ್ನೊಮ್ಮೆ ನೆನಪು ಮಾಡಿಕೊಡ್ತೀನಿ. ಕನ್ನಡದಿಂದ ಇಂಗ್ಲಿಷ್ ಭಾಷಾಂತರ ಮಾಡಬೇಕಾದ್ರೆ ಫಸ್ಟ್ ಕರ್ತೃಪದ, ಅದ ಆದ್ಮೇಲೆ ಕೊನೆಯ ಪದ, ಅದ ಆದ್ಮೇಲೆ ಉಳಿದ ಪದ. ಕರ್ತೃಪದ, ಕೊನೆಯ ಪದ, ಉಳಿದ. ಈ ಕರ್ತೃಪದವಿಗೆ ಅನುವಾದವನ್ನು ಆರಂಭಿಸುವ ಪದ ಅ ಪದ ಅಂತಾನು ಹೇಳ್ಬೋದು, ಭಾಷಾಂತರವನ್ನು ಆರಂಭಿಸುವ ಪದ ಬಾ ಅ ಪದ ಅಂತಾನು ಹೇಳ್ಬೋದು. ನಮ್ಮ ನಮ್ಮ ಅನುಕೂಲತೆ ಮಾಡಿ ಫ್ರೆಂಡ್ಸ್. ಇದು ಒಂದೇ ಪದ್ಧತಿ ಅಂತ ಹೇಳ್ತಾ ಇಲ್ಲ, ಇದು ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುವಂತದ್ದು. ಯಾಕಂದ್ರೆ ಕರ್ತೃಪದ ಕೊನೆ ಪದ ನೀವು ಸ್ಟಾರ್ಟ್ ಮಾಡಿಬಿಟ್ರಂದ್ರೆ ಉಳಿದ ಪದಗಳು ಒಮ್ಮೊಮ್ಮೆ 20-30 ಇರ್ತಾವೆ. ಅವನ ವಿರುದ್ಧ ದಿಕ್ಕಿನಲ್ಲಿ ಹುಡುಕ್ತಾ ಬಂದಾಗ ನಮ್ಮ ಮಾತೃಭಾಷೆ ಕಸ್ತೂರಿ ಕನ್ನಡದಲ್ಲೇ ವಾಕ್ಯವನ್ನು ಕೊಟ್ಟಾಗ ನಿಮ್ಮ ವೊಕ್ಯಾಬರಿ ಜಾಸ್ತಿ ಇದ್ದಾಗ ಈಸಿಯಾಗಿ ಮಾಡ್ಬೋದು. ಓಕೆ, ಒಂದು ಹೇಳ್ತಾರೆ ಸ್ಟೇಟ್ಮೆಂಟ್ ಏನನ್ನ, ವೆಲ್ ಬಿಗನ್ ಈಸ್ ಹಾಫ್ ಡನ್, ಒಳ್ಳೆಯದಾಗಿ ಮಾಡಿದ ಕೆಲಸ ಅರ್ಧ ಮಾಡ್ದಂಗೆ. ಅದು ಭಾಷಾಂತರಕ್ಕೆ ಅಕ್ಷರಶಃ ಅನ್ವಯ ಆಗತ್ತೆ. ಓಕೆ, ಸೊ 20-30 ಪದಗಳನ್ನ ಕೊಟ್ಟಿರ್ತಾರೆ. ಕರ್ತೃಪದ ಕೊನೆ ಪದ ಸ್ಟಾರ್ಟ್ ಮಾಡಿಬಿಟ್ರಿ, ಉಳಿದ ಪದಗಳನ್ನ ಹೆಂಗಾದ್ರೂ ಓಕೆ ನಡೆಯುತ್ತಾ, ತೆವಳುತ್ತಾ, ಓಡುತ್ತಾ, ಬಿದ್ದು ಬಿದ್ದು ಎದ್ದು ಸವರುತ್ತಾ, ಓಕೆ ವಿ ಕ್ಯಾನ್ ಡೂ ಇಟ್. ಹೇಳುವ ಉದ್ದೇಶ, ನೀವು ಎಷ್ಟು ಒಳ್ಳೆ ವಕ್ಯಾಬರಿ ಮಾಡ್ಕೋತೀರಾ ಅಷ್ಟು ಫಾಸ್ಟ್ ಆಗಿ ಓಡ್ಬಹುದು ಈ ಭಾಷಾಂತರದಲ್ಲಿ. ಗಮನವಿರಲಿ, ಪಿ ಎಸ್ ಐಗೆ 20 ಮಾರ್ಕ್ಸ್ ಟ್ರಾನ್ಸ್ಲೇಷನ್, 10 ಮಾರ್ಕ್ಸ್ ಪ್ರಿಸಿ ರೈಟಿಂಗ್. ಕೆ ಎ ಎಸ್ ಮೇನ್ಸ್ ದಲ್ಲಿ ಕಡ್ಡಾಯ ಪರೀಕ್ಷೆ, ಅರ್ಥ ಪರೀಕ್ಷೆಗಳಲ್ಲಿ 25 ಮಾರ್ಕ್ಸ್ ಟ್ರಾನ್ಸ್ಲೇಷನ್, 50 ಮಾರ್ಕ್ಸ್ ಪ್ರಿಸಿ ರೈಟಿಂಗ್ ಇದೆ. ಇನ್ನ ಯು ಪಿ ಎಸ್ ಸಿ ಐ ಎ ಎಸ್ ಪರೀಕ್ಷೆಗಳಲ್ಲಿ 20 ಮಾರ್ಕ್ಸ್ ಕನ್ನಡ ಟು ಇಂಗ್ಲಿಷ್, 20 ಮಾರ್ಕ್ಸ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, 60 ಮಾರ್ಕ್ಸ್ ಕನ್ನಡ ಪ್ರಿಸಿ ರೈಟಿಂಗ್, 75 ಮಾರ್ಕ್ಸ್ ಇಂಗ್ಲಿಷ್ ಪ್ರಿಸಿ ರೈಟಿಂಗ್ ಇದೆ. ಹಿಂಗಾಗಿ ಈ ಪ್ರಿಸಿ ರೈಟಿಂಗ್ ಮತ್ತು ಟ್ರಾನ್ಸ್ಲೇಷನ್ ದಲ್ಲಿ ಗ್ರಾಮರ್, ವೊಕ್ಯಾಬ್ಲರಿ ಮತ್ತು ನಮ್ಮ ಭಾಷೆ ಪ್ರಾಕ್ಟೀಸ್ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಹೀಗಾಗಿ ವಿ ಕ್ಯಾನ್ ಫಾಲೋ ದ ಟ್ರಾನ್ಸ್ಲೇಷನ್ ರೂಲ್. ವಾಟ್ ಈಸ್ ದಟ್? ಕನ್ನಡ ಟು ಇಂಗ್ಲಿಷ್ ಮಾಡ್ಬೇಕಾದ್ರೆ ಸ್ನೇಹಿತರೆ, ಕರ್ತೃಪದ ಕೊನೆಯ ಪದ ಉಳಿದ ಪದ. ಓಕೆ, ಎಸ್. ಈಗ ಈ ವಾಕ್ಯದಲ್ಲಿ ಇನ್ನ ಕರ್ತೃಪದ ಯಾವುದೆಂದು ಕಂಡುಹಿಡಿಯಲು ಪ್ರತಿ ಪದವನ್ನ ಕೊನೆಯ ಪದದೊಡನೆ ಹೋಲಿಸಿ ನೋಡಿ. ಯಾವುದು ಹೆಚ್ಚಿಗೆ ಸೂಕ್ತವಾಗಿ ಹೊಂದುತ್ತೆ, ಯಾವುದು ಹೆಚ್ಚಿಗೆ ಅರ್ಥಪೂರ್ಣವಾದ ಅರ್ಥವನ್ನ ಕೊಡುತ್ತೆ, ಅದೇ ಕರ್ತೃಪದ ಆಗಿರುತ್ತೆ. ಮೊದಲು ಅದನ್ನ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಅದಾದ್ಮೇಲೆ ಉಳಿದ ಕೊನೆಯ ಪದ, ಅದಾದ್ಮೇಲೆ ಉಳಿದ ಪದ. ಓಕೆ, ಸದ್ಯಕ್ಕೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡಬೇಡಿ. ಸೊ ಪ್ಲಸ್ ಲೆಟ್ ಅಸ್ ಫೀಲ್ ಆಸ್ ಇಫ್ ಯು ಆರ್ ಇನ್ ದ ಕ್ಲಾಸ್ ರೂಮ್. ಸೊ ಅರ್ಥ ಮಾಡ್ಕೊಳ್ಳಿ, ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ. ಮೊದಲು ವಾಕ್ಯವನ್ನು ಬಂದ್ಬಿಟ್ಟು 2 ಸಾರಿ ಓದ್ಕೊಳ್ಳಿ. ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ರೀಡಿಂಗ್ ಇಸ್ ಅ ಬೆಸ್ಟ್ ಹಾಬಿ ಯು ಕ್ಯಾನ್ ಕಲ್ಟಿವೇಟ್, ನಂಬರ್ ಒನ್. ನಂಬರ್ ಟೂ, ರಿಪಿಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್. ಪುನರ್ಮನನ ಮಾಡಲೇಬೇಕು, ಅದು ಕೌಶಲ್ಯಗಳ ತಾಯಿ, ಅದು ಪ್ರಕೃತಿ ಸಹಿತ. ಓಕೆ, ಹೀಗಾಗಿ ನೀವು ರಿಪೀಟ್ ಮಾಡ್ದಂಗೆ ಮತ್ತು ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು ಸಾರಿ ಓದ್ತೀರಾ ಅದು ದಯಮಾಡಿ ಅಷ್ಟು ಸಾರಿ ಬರುತ್ತೆಗಿರಿ. ಓಕೆ, ಶಾರ್ಟ್ ಪೆನ್ ಈಸ್ ಅ ಬೆಟರ್ ದನ್ ಅ ಲಾಂಗ್ ಮೆಮರಿ. ಹೀಗಾಗಿ ಬರುತ್ತೆಗಿಯುವಂತ ಅಭ್ಯಾಸ ಮಾಡ್ಕೊಳ್ಳಿ. ಎಸ್, ಕಮಿಂಗ್ ಟು ದ ಸ್ಟೇಟ್ಮೆಂಟ್ಸ್. ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ. ಸ್ನೇಹಿತರೆ, ಕೊನೆಯ ಪದ ಬಳಸುತ್ತವೆ. ಕರ್ತೃಪದ ಯಾವುದು ಅಂತ ತಿಳಿದು ಪ್ರತಿ ಪದವನ್ನ ಕೊನೆಯ ಪದವೇ ಹೋಲಿಸಿ ನೋಡಿ. ತಾಂತ್ರಿಕ ಪರಿಹಾರಗಳು ಬಳಸುತ್ತವೆ, ಹೊಂದತ್ತೆ. ಯಾವುದಕ್ಕೂ ವೇಟಿಂಗ್ ಲಿಸ್ಟ್, ಕಾಯುವ ಪಟ್ಟಿಲಿ ಇಡೋಣ. ಎರಡನೇದು, ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ. ಕೃತಕ ಬುದ್ಧಿಮತ್ತೆಯನ್ನು ಬಳಸುವುದು ಯಾವುದು? ತಾಂತ್ರಿಕ ಪರಿಹಾರಗಳು. ಹೀಗಾಗಿ ಎರಡೂ ಪದಗಳಲ್ಲಿ, ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು, ಎರಡೂ ಪದಗಳಲ್ಲಿ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಯಾವುದು? ತಾಂತ್ರಿಕ ಪರಿಹಾರಗಳು. ಓಕೆ, ಸೊ ತಾಂತ್ರಿಕ ಪರಿಹಾರಗಳು ಬಳಸುತ್ತವೆ, ಕೊನೆಯ ಪದ ಬಳಸುತ್ತವೆ. ತಾಂತ್ರಿಕ ಪರಿಹಾರಗಳು ಬಹುವಚನ ಇರುವುದರಿಂದ, ಓಕೆ, ಇದು ಎದರಲ್ಲಿ ಬರುತ್ತೆ? ಯಾವ ಸರ್ವನಾಮ? ಐ, ಯು, ಹಿ, ಶಿ, ಇಟ್, ದೇ ಮತ್ತು ವಿ. ದೇಗೆ ಎರಡರ್ಥ, ಒಂದು ದೇ ಅವರು, ಇನ್ನೊಂದು ದೇ ಅವುಗಳು. ಇದು ಬಹುವಚನ ಇರೋದ್ರಿಂದ ದೇ ಅವುಗಳು ದಲ್ಲಿ ಬರುತ್ತೆ. ಓಕೆ, ಸೊ ಅವುಗಳು ಬಳಸುತ್ತವೆ, ಏನು ಮಾಡುತ್ತವೆ. ಹಿಂಗಾಗಿ ಆಕ್ಷನ್ ಇದೆ, ಕ್ರಿಯೆ ಇದೆ. ಕ್ರಿಯೆ ಇದ್ದಾಗ ಯಾವ ರೂಪ? ಡೂ ರೂಪ. ಈಗ ಮೇನ್ ವರ್ಬ್ ಬಳಸಬೇಕು ಅಕಾರ್ಡಿಂಗ್ ಟು ದ ಟೆನ್ಸ್ಗೆ ಅಥವಾ ಆ ಕಾಲಕ್ಕೆ ಅನುಗುಣವಾಗಿ. ಅವುಗಳು ತವೆ, ಕೊನೆಯ ಎರಡು ಅಕ್ಷರಗಳು ನಿಮಗೆ ಹೇಳ್ತವೆ ಯಾವ ಟೆನ್ಸ್. ಬಳಸುತ್ತವೆ ಸಿಂಪಲ್ ಪ್ರೆಸೆಂಟ್, ಬಳಸುತ್ತಿವೆ ಪ್ರೆಸೆಂಟ್ ಕಂಟಿನ್ಯೂಸ್, ಅವು ಎಲ್ಲ ಸೆಂಟೆನ್ಸ್ ಮಾಡಿಸಿದ್ದೀನಿ. ಬಳಸಿವೆ ಪ್ರೆಸೆಂಟ್ ಪರ್ಫೆಕ್ಟ್, ಬಳಸುತ್ತಾ ಇವೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಏನಿದೆ? ತವೆ. ಸೊ ಅವುಗಳು ತವೆ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗ್ರಾಮರ್ ರೂಲ್, ವ್ಯಾಕರಣದ ನಿಯಮ. ಐ, ಯು, ದೇ, ವಿ, ವರ್ಬ್ ಡಸ್ ನಾಟ್ ಚೇಂಜ್. ಮುಖ್ಯ ಕ್ರಿಯಾಪದ ಬದಲಾವಣೆ ಆಗಲ್ಲ.
ಪ್ರೊಟೆಕ್ಟ್ ಪ್ರೊಟೆಕ್ಟ್ ಆಗಿಯೇ ಉಳಿಯುತ್ತೆ, ಯೂಸ್ ಯೂಸ್ ಆಗಿಯೇ ಉಳಿಯುತ್ತೆ, ರೈಟ್ ರೈಟ್ ಆಗಿಯೇ ಉಳಿಯುತ್ತೆ. ಕ್ರಿಯಾಪದಗಳು ಬದಲಾವಣೆ ಆಗುವುದಿಲ್ಲ. ಹಿ ಶಿ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಆ ಎಸ್ ಬರುವಂಥದ್ದು. ಇಲ್ಲಿ ಅವುಗಳು ಇರುವುದರಿಂದ ವರ್ಬ್ ಡಸ್ ನಾಟ್ ಚೇಂಜ್, ಅವುಗಳು ತವೆ ಸಿಂಪಲ್ ಪ್ರೆಸೆಂಟ್. ಸೊ ಹಿಂಗಾಗಿ ವರ್ಬ್ ಯೂಸ್ ಈಸ್ ಹಿಯರ್, ಯೂಸ್ ಅಥವಾ ಯುಟಿಲೈಸ್, ಯೂಸ್ ಅಥವಾ ಯುಟಿಲೈಸ್ ಯಾವ್ದಾದ್ರು ಒಂದು ಬಳಕೆ ಮಾಡಬಹುದು. ಇದು ಕಾಣದತ್ತೆ ಇಲ್ಲ ಗೊತ್ತಿಲ್ಲ, ಯೂಸ್ ಓಕೆ. ಇನ್ನ ಇನ್ನ ಕನ್ನಡ ಟು ಇಂಗ್ಲಿಷ್ ನೀವು ಶಬ್ದಕೋಶವನ್ನು ಓಪನ್ ಮಾಡಿದಾಗ ತೆರೆದಾಗ ಇವು ಎರಡೂ ಬಿಟ್ಟು ಬೇರೆ ಪದಗಳು ಇದ್ರೆ ಅವನ್ನೂ ಬಳಕೆ ಮಾಡಿ ಸ್ನೇಹಿತರೆ, ರೈಟ್. ಸೊ ಯು ಕ್ಯಾನ್ ಯೂಸ್ ಎನಿ ಸಿನಾನಿಮ್, ಅದೇ ಅರ್ಥ ಅದೇ ಟೆನ್ಸ್ ಇದ್ರೆ ಸಾಕು. ಮತ್ತು ಒಂದು ವಿಷಯವನ್ನ ನಿಮಗೆ ಹೇಳಕ್ಕೆ ಬಯಸ್ತೀನಿ, ಭಾಷಾಂತರದಲ್ಲಿ ಪದದಿಂದ ಪದಕ್ಕೆ ಅಕ್ಷರದಿಂದ ಅಕ್ಷರಕ್ಕೆ ಭಾಷಾಂತರ ಸಲ್ಲ. ಓಕೆ, ಅದೇ ಅರ್ಥ ಅದೇ ಟೆನ್ಸ್ ಅಲ್ಲಿ ಅದೇ ಗ್ರಾಮರ್ ವ್ಯಾಕರಣ ಅಲ್ಲಿ ಬಂದ್ರೆ ಸಾಕು, ರೈಟ್. ಎಸ್, ಸೊ ಬಳಸುತ್ತವೆ ಯುಟಿಲೈಸ್. ಇನ್ನು ತಾಂತ್ರಿಕ ಪರಿಹಾರಗಳು ವೊಕ್ಯಾಬುಲರಿ. ಓಕೆ, ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಅಂತ ಹೇಳ್ಬಹುದು, ಟೆಕ್ನಿಕಲ್ ಸೊಲ್ಯೂಷನ್ಸ್. ಸೊ ನೋಡಿ, ಈಗ ಆಲ್ರೆಡಿ ಟ್ರಾನ್ಸ್ಲೇಷನ್ ಶುರುವಾಯ್ತು. ಕರ್ತೃಪದ, ಕೊನೆಯ ಪದ, ಉಳಿದ ಪದ. ಕರ್ತೃಪದ ಟೆಕ್ನಿಕಲ್ ಸೊಲ್ಯೂಷನ್ಸ್, ಕೊನೆಯ ಪದ ಯೂಸ್. ಏನಣ್ಣ ಉಳಿದ ಪದ? ಕೃತಕ ಬುದ್ಧಿಮತ್ತೆ. ಸ್ಪೆಲ್ಲಿಂಗು ಇಂಪಾರ್ಟೆಂಟ್, ವೊಕ್ಯಾಬ್ಯುಲರಿ ಇಂಪಾರ್ಟೆಂಟ್. ಕೃತಕ ಬುದ್ಧಿಮತ್ತೆಗೆ ನಿಮಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೀನಿ, ಇತ್ತೀಚಿನ ಬೆಳವಣಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಐ ಅಂತ ಹೇಳ್ತೀವಿ, ಆದರೆ ವಿಸ್ತೃತ ರೂಪವನ್ನ ಬರಿಬೇಕು. ಸೊ ಎಲ್ಲ ಸೇರಿ ಕರ್ತೃಪದ ಟೆಕ್ನಿಕಲ್ ಸೊಲ್ಯೂಷನ್ಸ್, ಕೊನೆಯ ಪದ ಯೂಸ್, ಉಳಿದ ಪದ ಏನನ್ನ ವಿರುದ್ಧ ದಿಕ್ಕಿನ ಬನ್ನಿ ಒಂದೇ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಎಲ್ಲ ಸೇರಿದಾಗ ದ ಫೈನಲ್ ಟ್ರಾನ್ಸ್ಲೇಷನ್ ವಿಲ್ ಬಿ ಟೆಕ್ನಿಕಲ್ ಸೊಲ್ಯೂಷನ್ಸ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಂತ ಹಂತವಾಗಿ ಸಣ್ಣ ವಾಕ್ಯವನ್ನೇ ಎಲ್ಲ ಮೊದಲಿಂದ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈಗ ನೋಡಿ, ಇದೇ ವಾಕ್ಯವನ್ನ ಸ್ನೇಹಿತರೆ 12 ತರ ಮಾಡ್ಬೋದು. ಹೆಂಗೆ? ಓಕೆ, ಫಸ್ಟ್ ಫೈನಲ್ ಆನ್ಸರ್, ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ, ಟೆಕ್ನಿಕಲ್ ಸೊಲ್ಯೂಷನ್ಸ್ ಕರ್ತೃಪದ, ಯೂಸ್ ಕೊನೆಯ ಪದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಳಿದ ಪದ. ರಿಪೀಟ್ ಬೇಕಂತ ಮಾಡ್ತಾ ಇದ್ದೀನಿ, ಅದರ ಪೂರ್ತಿ ಲಾಭ ತಗೊಳ್ಳಿ. ಟೆಕ್ನಿಕಲ್ ಸೊಲ್ಯೂಷನ್ಸ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಇನ್ನ ಈ ಕೊನೆಯ ಪದ ಏನ್ ಕೊಟ್ಟಿದ್ದಾರೆ, ಇದನ್ನ 12 ಟೆನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಬಳಸುತ್ತವೆ ಯೂಸ್, ಬಳಸುತ್ತಿವೆ ಅಥವಾ ತಿದ್ದಾವೆ, ಎರಡು ತರನು ಬರಿಬಹುದು. ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಯೂಸಿಂಗ್, ಬಳಸಿವೆ ಹ್ಯಾವ್ ಯೂಸ್ಡ್, ಬಳಸುತ್ತಾ ಇವೆ ಹ್ಯಾಸ್ ಹ್ಯಾವ್ ಬೀನ್ ಯೂಸಿಂಗ್. ಓಕೆ, ಈಗ ಇನ್ನೊಂದು ನಿಮಗೆ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್, ಒಂದು ವೇಳೆ ತಾಂತ್ರಿಕ ಪರಿಹಾರಗಳು ಬದಲು ತಾಂತ್ರಿಕ ಪರಿಹಾರ ತವೇ ಬದಲು ಬಳಸುತ್ತದೆ ಅಂತ ಕೊಟ್ಟಿದ್ರೆ, ತಾಂತ್ರಿಕ ಪರಿಹಾರವು ಏಕವಚನ ಬಳಸುತ್ತದೆ. ನಾ ಬರೀ ಉತ್ತರ ಕೊಡ್ತಾ ಇಲ್ಲ, ಇದನ್ನ ಹೆಂಗೆ ನಾವು ಸ್ಟಡಿ ಮಾಡಬೇಕು. ಓಕೆ, ಏಕವಚನ ತದೆ ಇದೆ. ಸೊ ಏಕವಚನ ಇದ್ದಾಗ ಓಕೆ ಇಟ್ಟಲ್ಲಿ ಬರುತ್ತೆ, ಬಹುವಚನ ಇದ್ದಾಗ ದೇ ಅವುಗಳು ಬರುತ್ತೆ, ಏಕವಚನ ಇದ್ದಾಗ ಇಟ್ ಅದು ಅಥವಾ ಇದು ಬರುತ್ತೆ. ಈಗ ಅದು ಇದು ತದೆ ಬಂದಾಗ, ಅದು ಇದು ತದೆ ಬಂದಾಗ ಸಿಂಪಲ್ ಪ್ರೆಸೆಂಟೆನ್ಸ್, ಗ್ರಾಮರ್ ರೂಲ್. ಹಿ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಆ ಇ ಎಸ್, ಆವಾಗ ಟೆಕ್ನಿಕಲ್ ಸೊಲ್ಯೂಷನ್ ಸ ಬರಲ್ಲ, ಟೆಕ್ನಿಕಲ್ ಸೊಲ್ಯೂಷನ್ ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅವರು ಬಹುವಚನ ಕೊಡ್ಲಿ, ನೀವು ಏಕವಚನನು ಮಾಡಿ. ಏಕವಚನ ಇದ್ದಾಗ ಇಟ್, ಬಹುವಚನ ಇದ್ದಾಗ ದೇ ಅವುಗಳು, ವ್ಯಾಕರಣ ನಿಯಮ ಗ್ರಾಮರ್ ರೂಲ್ ಬದಲಾವಣೆ ಆಗತ್ತೆ. ಓಕೆ, ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಪರೀಕ್ಷೆಗಳಲ್ಲಿ ಏಕವಚನ ಕೊಡ್ಲಿ, ನೋಡಿ ಐ ಯು ಹಿ ಶಿ ಇಟ್ ದೇ ಮತ್ತು ವಿ ಇದೇ ಸರ್ವನಾಮಗಳು ಬರ್ತವೆ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲ ಸರ್ವನಾಮಗಳನ್ನ ಮಾಡಿದ್ರೆ ಈಸಿ ಆಗತ್ತೆ. ಬಳಸುತ್ತದೆ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸಸ್, ಬಳಸುತ್ತಿದೆ ಈಸಿ ಯೂಸಿಂಗ್, ಬಳಸಿದೆ ಹ್ಯಾಸ್ ಯೂಸ್ಡ್, ಬಳಸುತ್ತಾ ಇದೆ ಹ್ಯಾಸ್ ಬೀನ್ ಯೂಸಿಂಗ್. ನೋಡಿ, ಪ್ರಯತ್ನ ಮಾಡುವಂಥದ್ದು ಪ್ರಾಕ್ಟೀಸ್ ಮಾಡುವಂಥದ್ದು ನಿಮ್ಮ ಕೈಯಲ್ಲಿ. ನೀವು ಏನಕ್ಕೆ ಈ ಪಾಠ ನೋಡ್ತಾ ಇದ್ದೀರಾ, ಎಲ್ಲ ಉದ್ದೇಶ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಪ್ರಾಕ್ಟೀಸ್ ಮಾಡಿ ಪರಿಪೂರ್ಣರಾಗಬೇಕು. ಬಳಸಿತು ಯೂಸ್ಡ್, ಬಳಸುತ್ತಿತ್ತು ವಾಸ್ ಯೂಸಿಂಗ್, ಬಳಸಿತ್ತು ಹ್ಯಾಡ್ ಯೂಸ್ಡ್, ಬಳಸುತ್ತಾ ಇತ್ತು ಹ್ಯಾಡ್ ಬೀನ್ ಯೂಸಿಂಗ್. ಬಳಸುವುದು ಇಟ್ ವಿಲ್ ಯೂಸ್, ಬಳಸುತ್ತಿರುವುದು ಇಟ್ ವಿಲ್ ಬಿ ಯೂಸಿಂಗ್, ಬಳಸಿರುವುದು ವಿಲ್ ಹ್ಯಾವ್ ಯೂಸ್ಡ್, ಬಳಸುತ್ತಾ ಇರುವುದು ಇಟ್ ವಿಲ್ ಹ್ಯಾವ್ ಬೀನ್ ಯೂಸಿಂಗ್. ಏಕವಚನ ಓಕೆ, ಬಹುವಚನ
ಪರಿಹಾರಗಳು. ಈಗ ಮುಂದೆ ಯಾವ್ದಕ್ಕೂ ಮಾಡಿದ್ದೀನಿ ಅದನ್ನು ಹೇಳ್ತೀನಿ. ರೈಟ್, ಸೊ ಈ ರೀತಿ ಮಾಡಿರ್ ಫ್ರೆಂಡ್ಸ್, ಒಂದು ವಾಕ್ಯವನ್ನ ನೋಡಿದಾಗ ಮತ್ತೆ ಯಾವ ಟೆನ್ಸ್ ಅಲ್ಲಿ ಮಾಡಬಹುದು. ಓಕೆ, ಇನ್ನ ಮಾಡೆಲ್ ಆಕ್ಸಿಲರೀಸ್ ಕ್ಯಾನ್ ಬಳಸಬಲ್ಲದು, ಕುಡ್ ಬಳಸಬಲ್ಲದು ಪ್ಲಸ್ ಬಳಸಲು ಸಾಧ್ಯವಾಯಿತು, ಮೇ ಯೂಸ್ ಬಳಸಬಹುದು, ಮಸ್ಟ್ ಯೂಸ್ ಬಳಸಲೇಬೇಕು, ಹ್ಯಾವ್ ಟು ಯೂಸ್ ಬಳಸಬೇಕು, ಶುಡ್ ಯೂಸ್ ಬಳಸಬೇಕು. ಓಕೆ, ಈ ರೀತಿ ಮಾಡೆಲ್ ಆಕ್ಸಿಲರಿನೂ ಯೂಸ್ ಮಾಡಬಹುದು. ಹಲವಾರು ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡಿ. ಆ ರೀತಿ ಮಾಡಿದಾಗ ನಾವು ಪರಿಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಬಹುದು. ನಮ್ಮ ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ಮಾಡೋಣ, ಅವಶ್ಯವಾಗಿ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ, ಅಂಡ್ ಯು ಕ್ಯಾನ್ ಬಿಕಮ್ ಸಕ್ಸಸ್ಫುಲ್. ಸೊ ಈ ರೀತಿ ಒಂದು ವಾಕ್ಯ ಕೊಟ್ಟಾಗ ಅದರಲ್ಲಿ ಮತ್ತೆ ಏನೇನು ವೊಕ್ಯಾಬ್ಯುಲರಿ, ಕೃತಕ ಬುದ್ಧಿ, ಮತ್ತೆ ಹೊಸ ಟೆಕ್ನಾಲಜಿ ಬಂದಿದೆ. ಓಕೆ, ಅಂದಮೇಲೆ ಮತ್ತೆ ಇದನ್ನು ಅವಶ್ಯವಾಗಿ ಯೂಟ್ಯೂಬ್ ಬಳಕೆ ಮಾಡಿ. ಅದರ್ ಟೆಕ್ನಾಲಜಿ ಇಸ್ ಪ್ರೆಸೆಂಟ್ ಇನ್ ದ ಪ್ರೆಸೆಂಟ್ ಸಿನಾರಿಯೋ, ಸದ್ಯ ಇರುವ ಬೇರೆ ಬೇರೆ ಟೆಕ್ನಾಲಜಿಗಳು, ತಂತ್ರಜ್ಞಾನಗಳು, ಅವನ್ನು ವೊಕ್ಯಾಬ್ಯುಲರಿ ಬರೆದಿಟ್ಕೊಳ್ಳಿ. ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ, ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿಗಳು ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಅವಶ್ಯವಾಗಿ ಇರಬೇಕು. ಪ್ರತಿನಿತ್ಯ ಅದನ್ನು ಓದಬೇಕು. ಅದು ನಮ್ಮ ಭಾಷೆಗೆ ಹಾಕುವ ಆಹಾರ ಮತ್ತು ನೀರಂದ್ರೂ ತಪ್ಪಲ್ಲ. ಓಕೆ, ಆ ರೀತಿ ಮಾಡಿದಾಗ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ಸಕಾರಾತ್ಮಕ ಮನೋಭಾವದಿಂದ ಮುನ್ನುಗ್ಗಿದ್ದಾಗ ನಿಮ್ಮನ್ನ ಸೋಲಿಸಲಿಕ್ಕೆ ನಿಮ್ಮಿಂದನೂ ಸಾಧ್ಯವಿಲ್ಲ. ಅದು ನಾವು ಅದನ್ನ ಮಾಡಲ್ಲ, ಅದು ಮಾಡಬೇಕಾಗಿದೆ. ಓಕೆ, ಸೊ ವಿ ಕ್ಯಾನ್ ಬಿ ರೆಗ್ಯುಲರ್ಲಿ ಇನ್ ಬಿ ಇನ್ ಟಚ್ ವಿತ್ ದ ಸ್ಟಡೀಸ್. ರೈಟ್, ಸೊ ಇದು ಮೊದಲನೇ ವಾಕ್ಯ. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಸೆಂಟೆನ್ಸ್. ಎಸ್, ಸ್ವಲ್ಪ ಚೇಂಜ್ ಆಗಿದೆ ಸ್ನೇಹಿತರೆ. ಎಸ್, ಶಿಕ್ಷಣ ಕ್ಷೇತ್ರ ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಓಕೆ ಬಳಸುತ್ತಿವೆ. ಅದು ಬರೀ ತಾಂತ್ರಿಕ ಪರಿಹಾರಗಳು, ಒಂದು ವರ್ಡ್ ಜಾಸ್ತಿ ಮಾಡಿದ್ದೀನಿ, ಶಿಕ್ಷಣ ಕ್ಷೇತ್ರದ. ಓಕೆ, ಯಾಕಂದ್ರೆ ಪಾಪ ಎಲ್ಲ ತರದ ಹಿನ್ನೆಲೆ, ಎಲ್ಲ ಹಿನ್ನೆಲೆ ವಿದ್ಯಾರ್ಥಿಗಳು ಇರ್ತಾರೆ. ಒಮ್ಮೆಲೆ ದೊಡ್ಡ ವಾಕ್ಯ ಒಬ್ಬೊಬ್ಬರಿಗೆ ಓಕೆ ತೊಂದರೆ ಆಗ್ಬಹುದು, ಡಿಫಿಕಲ್ಟ್ ಆಗ್ಬಹುದು. ಹಂತ ಹಂತವಾಗಿ ಮಾಡೋಣ. ಒಂದು ವರ್ಡ್ ಜಾಸ್ತಿ ಮಾಡಿದೀನಿ, ಟೆನ್ಸ್ ಚೇಂಜ್ ಮಾಡಿದ್ದೀನಿ. ವಾಟ್ ಇಸ್ ದಟ್? ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿವೆ. ಗಮನಿಸಿ ಸ್ನೇಹಿತರೆ, ಅಲ್ಲಿ ತವೇ ಇತ್ತು, ಇಲ್ಲಿ ತಿವೆ ಇದೆ. ತಿದ್ದಾವೆ ಅಂತಾನು ಕೊಡಬಹುದು, ತಿವೆ ಅಂತಾನು ಕೊಡಬಹುದು. ಈಗ ಅಗೇನ್ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ, ಕರ್ತು ಪದ, ಕೊನೆಯ ಪದ, ಉಳಿದ ಪದ. ಕೊನೆಯ ಪದ ಸ್ನೇಹಿತರೆ ಬಳಸುತ್ತಿವೆ, ಕರ್ತು ಪದ ಶಿಕ್ಷಣ ಕ್ಷೇತ್ರದ ಮೇನ್, ಕರ್ತು ಪದ ತಾಂತ್ರಿಕ ಪರಿಹಾರಗಳು. ಎದರ ತಾಂತ್ರಿಕ ಪರಿಹಾರಗಳು? ಶಿಕ್ಷಣ ಕ್ಷೇತ್ರದ. ಇದಕ್ಕೆ ಹೊಂದಿಕೊಂಡಿರುವ ಪದ ಶಿಕ್ಷಣ ಕ್ಷೇತ್ರದ. ಸೊ ಒಟ್ಟಾರೆಯಾದ ಕರ್ತು ಪದ ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು, ಬಹುವಚನ ಇರುವುದರಿಂದ ದೇ ಅವುಗಳು. ಇಲ್ಲಿ ಹೆಚ್ಚುವರಿಯಾಗಿ ಏನ್ ಬರಿಬೇಕು? ನ ರ ದ ಯ ಳ ಇದ್ದಾಗ ಆಫ್ ಪ್ರಿಪೋಸಿಷನ್ ಬಳಕೆ ಮಾಡಬೇಕು, ಆಫ್ ಪ್ರಿಪೋಸಿಷನ್ ಬಳಕೆ ಮಾಡಬೇಕು. ಓಕೆ, ನ ರ ದ ಯ ಳ, ಆಫ್ ಮುಂದೆ ಏನ್ ಬರಿತೀವಿ ಅದರ. ನಾವು ಇಲ್ಲಿ ಶಿಕ್ಷಣ ಕ್ಷೇತ್ರ ಅಂತ ಬರಿತೀವಿ, ಹಿಂಗಾಗಿ ಆಫ್ ಎಜುಕೇಶನ್ ಫೀಲ್ಡ್, ಶಿಕ್ಷಣ ಕ್ಷೇತ್ರದ ಪ್ರಿಪೋಸಿಷನ್. ಓಕೆ, ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್. ಓಕೆ, ಇದು ಕರ್ತೃಪದ ಆಗ್ಬಿಡ್ತು. ಈಗ ಬಳಸುತ್ತಿವೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಅಂದ್ರೆ ಅವಿರತ ಅಥವಾ ಅಪೂರ್ಣ ಅಥವಾ ಮುಂದುವರೆದ ವರ್ತಮಾನ ಕಾಲ. ವ್ಯಾಕರಣದ ನಿಯಮ, ಫಸ್ಟ್ ವರ್ಬ್ ing ಬರಬೇಕು, ಅದಕ್ಕೆ ವಿ ಫೋರ್ ಅಂತ ಹೇಳ್ತೀವಿ. ಅದರ ಹಿಂದೆ ಬಿ ರೂಪದ ಸಹಾಯಕ ಕ್ರಿಯಾಪದಗಳು, ದಟ್ ಈಸ್ ಆಮ್, ಈಸ್ ಅಥವಾ ಆರ್, ಮುಂದೆ ಏನ್ ಬಳಕೆ ಮಾಡಬೇಕು? ವರ್ಬ್ ing. ಸೊ ಇಲ್ಲಿ ಬಳಸು ಯೂಸ್, ಯೂಸ್ ಇದರ ing, ಈ ಅಕ್ಷರದಿಂದ ಕೊನೆಗೊಳ್ಳುವ ಇಂಗ್ಲಿಷ್ ಕ್ರಿಯಾಪದಗಳ ವಿ ಫೋರ್ ಬೇಕಂದ್ರೆ ಈ ಅಕ್ಷರ ತೆಗಿಬೇಕಾಗುತ್ತೆ. ಸೊ ಯೂಸ್ ಇದರ ವಿ ಫೋರ್ ಅಥವಾ ing ಫಾರ್ಮ್ ಯೂಸಿಂಗ್, ಅಲ್ಲಿ ಈ ಹೋಗುತ್ತೆ. ಸೊ ಯೂಸ್ ಇದರ ವಿ ಫೋರ್ ನಮಗೆ ಬೇಕಂದ್ರೆ, ಐ ಥಿಂಕ್ ಬೆಟರ್ ಐ ಯೂಸ್ ಬ್ಲ್ಯಾಕ್. ಯೂಸ್ ಇದರ ವಿ ಫೋರ್ ಯೂಸಿಂಗ್. ಸೊ ಇಲ್ಲಿ ಈ ಅಕ್ಷರವನ್ನು ತೆಗಿಬೇಕಾಗುತ್ತೆ, ಹಿಂಗಾಗಿ ಯೂಸಿಂಗ್. ಅಂಡ್ ಇದು ಪರಿಹಾರಗಳು ದೇ ಬರುವುದರಿಂದ ಅದರ ಹಿಂದೆ ಆರ್ ಬರುವಂಥದ್ದು. ಹಿಂಗಾಗಿ ವಾಟ್ ಈಸ್ ಅ ವರ್ಡ್ ಫಾರ್ ದಿಸ್? ಬಳಸುತ್ತಿವೆ ಅಂತ ಹೇಳಬೇಕಾದ್ರೆ ವಿ ಶುಡ್ ಯೂಸ್ ಆರ್ ಯೂಸಿಂಗ್. ಬಾಕಿ ಎಲ್ಲ ಅದೇ ತರ, ಇದು ಒಂದೇ, ಇದು ಒಂದು ಚೇಂಜು, ಇದು ಒಂದು ಚೇಂಜು ದ ವೊಕ್ಯಾಬ್ಯುಲರಿ. ಸೊ ವಾಟ್ ಈಸ್ ಅ ಕರ್ತು ಪದ? ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್. ಆರ್ ಯೂಸಿಂಗ್ ಏನಣ್ಣ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ದಟ್ ಈಸ್ ಅ ಫೈನಲ್ ಆನ್ಸರ್. ವೆರಿ ಸ್ಲೈಟ್ ಡಿಫ್ರೆನ್ಸ್. ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಕರ್ತು ಪದ, ಆರ್ ಯೂಸಿಂಗ್ ಕೊನೆಯ ಪದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಳಿದ ಪದ. ಸೊ ಫೈನಲ್ ದ ಸೂಪರ್ ಫೈನಲ್ ಆನ್ಸರ್, ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತಿವೆ. ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಆರ್ ಯೂಸಿಂಗ್ ಆರ್ ಯುಟಿಲೈಸಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಬಳಸುತ್ತವೆ ಬಳಸುತ್ತಿವೆ ಆಯ್ತು. ನೆಕ್ಸ್ಟ್ ವಿಲ್ ಬಿ ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ವ್ಯಕ್ತಿಗತ ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಕಲಿಕೆಯ ಅನುಭವಕ್ಕಾಗಿ ಕೃತಕ ಬುದ್ಧಿಮತ್ತೆಯನ್ನು ಓಕೆ ಕೃತಕ ಬುದ್ಧಿಮತ್ತೆಯನ್ನು ಬಳಸಿವೆ. ಕೊನೆಯ ಪದ ಸ್ನೇಹಿತರೆ ಬಳಸಿವೆ, ಕರ್ತೃಪದ ಅದೇ ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು. ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ದೇ ಅವುಗಳು ಬರುತ್ತೆ, ಅವುಗಳು ಬಳಸಿವೆ, ಏನೋ ಮಾಡಿವೆ, ಡೂ ರೂಪ. ಇನ್ನ ದಕಾರ ಇಲ್ಲದೂ ಪ್ರೆಸೆಂಟ್ ಪರ್ಫೆಕ್ಟ್ ಬರಬಹುದಾದಂತ ಒಂದು ಸನ್ನಿವೇಶ, ಅದೇ ಅವುಗಳು ಇದ್ದಾಗ ಇದನ್ನ ಬಳಸಿದ್ದಾವೆ ಅಂತಾನು ಬರಿಬಹುದು, ಬಳಸಿವೆ ಅಂತಾನು ಬರಿಬಹುದು. ಓಕೆ, ಹೀಗಾಗಿ ಇಲ್ಲಿ ಬಳಸಿವೆ ಇರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್, ಬಳಸುತ್ತವೆ ಬಳಸುತ್ತಿವೆ ಬಳಸಿವೆ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ವ್ಯಾಕರಣದ ನಿಯಮ, ಇದು ಪರಿಪೂರ್ಣ ವರ್ತಮಾನ ಕಾಲ. ಸೊ ವ್ಯಾಕರಣದ ನಿಯಮ ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ, ದೇ ಅವುಗಳು ಇರೋದ್ರಿಂದ ಇಲ್ಲ ಹ್ಯಾವ್ ಬರುತ್ತೆ, ಬಳಸು ಯೂಸ್ ಯೂಸ್ ಇದರ ವಿ ತ್ರೀ ಯೂಸ್ಡ್, ಅಥವಾ ಯುಟಿಲೈಸ್ ಇದರ ವಿ ತ್ರೀ ಯುಟಿಲೈಸ್ಡ್. ಓಕೆ, ಸೊ ಕರ್ತೃಪದ ಕೊನೆಯ ಪದ ಆಯ್ತು. ಇನ್ನ ಪದ ಸಂಪತ್ತು ಜಾಸ್ತಿ ಮಾಡಿದರೆ ಕಾಗಿ ಗಾಗಿ ಗೋಸ್ಕರಕ್ಕೋಸ್ಕರ ಇದ್ದಾಗ ಪ್ರಿಪೋಸಿಷನ್ ಯು ಕ್ಯಾನ್ ಯೂಸ್ ಫಾರ್. ಓಕೆ, ಇಲ್ಲಿ ಹೆಚ್ಚುವರಿಯಾಗಿ ಏನು ಬಂದಿದೆ, ಎದಕ್ಕಾಗಿ ಹೇಳಿದ್ದಾರೆ. ಸೊ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ, ಹೆಂಗ್ ಆರಂಭ ಮಾಡ್ತೀರಾ? ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಕರ್ತೃಪದ ಹ್ಯಾವ್ ಯೂಸ್ಡ್, ಕೊನೆಯ ಪದ ಏನನ್ನ ಬಳಕೆ ಮಾಡಿವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೆಚ್ಚುವರಿಯಾಗಿ ಫಾರ್. ಇದು ಒಂದು ವ್ಯಕ್ತಿಗತ ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಕಲಿಕೆಯ ಅನುಭವ, ಕಲಿಕೆಯ ಅನುಭವ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ವೊಕ್ಯಾಬ್ಯುಲರಿ ಬಹಳ ಇಂಪಾರ್ಟೆಂಟ್ ಆತ್ಮೀಯರೇ, ಎಕ್ಸ್ಪೀರಿಯನ್ಸ್. ಇನ್ನೊಂದು ವ್ಯಕ್ತಿಗತ ಅಂದ್ರೆ ಇಂಡಿವಿಜುವಲ್ ಅಂತ ಹೇಳ್ಬೋದು, ಪರ್ಸನಲೈಸ್ಡ್ ಅಂತ ಹೇಳ್ಬೋದು, ಪರ್ಸನಲೈಸ್ಡ್ ಅಥವಾ ಇಂಡಿವಿಜುವಲ್. ಮತ್ತು ಅಂಡ್ ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಅಂತ ಹೇಳಕ್ಕೆ ಒಂದು ಬ್ಯೂಟಿಫುಲ್ ಇಂಗ್ಲಿಷ್ ವರ್ಡ್ ಇದೆ, ಕಸ್ಟಮೈಸ್ಡ್ ಅಥವಾ ಟೇಲರ್ಡ್. ಟೇಲರ್ ಇಸ್ ಆಲ್ಸೋ ಹೋಮೋನಿಮ್, ಒಂದೇ ಪದ ಹಲವಾರು ಅರ್ಥ. ಟೇಲರ್ಡ್ ಅಥವಾ ಫಾರ್ಮ್ಡ್ ಅಕಾರ್ಡಿಂಗ್ ಟು ದ ನೆಸೆಸಿಟಿ ಅಥವಾ ಫ್ರೇಮ್ಡ್ ಅಕಾರ್ಡಿಂಗ್ ಟು ದ ನೆಸೆಸಿಟಿ, ಡಿಸೈನ್ಡ್ ಅಕಾರ್ಡಿಂಗ್ ಟು ದ ನೆಸೆಸಿಟಿ. ಸ್ವಲ್ಪ ದೊಡ್ಡ ವಾಕ್ಯ ಆಗೋದ್ರಿಂದ ನೇರವಾಗಿ ವಿ ಕ್ಯಾನ್ ಯೂಸ್ ಅ ಬ್ಯೂಟಿಫುಲ್ ವರ್ಡ್ ಕಸ್ಟಮೈಸ್ಡ್, ಅಂದ್ರೆ ಅವಶ್ಯಕ್ಕೆ ತಕ್ಕಂತೆ ರೂಪಿಸಿದಕ್ಕೆ ಏನಂತ ಹೇಳ್ತೀವಿ, ಕಸ್ಟಮೈಸ್ಡ್ ಅಥವಾ ಟೇಲರ್ಡ್. ಇಂತಹ ಪದಗಳು ಅವಶ್ಯವಾಗಿ ನೆನಪಿಡಿ, ಇವೆಲ್ಲ ಡಿಕ್ಷನರಿಲಿ ಸಿಗ್ತವೆ, ಆಪಲ್ಲೂ ಸಿಗ್ತವೆ, ಎಲ್ಲ ರೆಫರ್ ಮಾಡಿ. ಓಕೆ, ವೊಕ್ಯಾಬ್ಯುಲರಿಗೊಂದು ಬುಕ್ಕೇ ಇರಬೇಕು, ಅದನ್ನ ಪ್ರತಿನಿತ್ಯ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಅಂದ್ರೆ ಪರಿಷ್ಕರಿಸು, ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಓಕೆ, ಸೊ ಈ ರೀತಿ ಇರೋದ್ರಿಂದ ವಾಟ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್, ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಕರ್ತೃಪದ ಹ್ಯಾವ್ ಯೂಸ್ಡ್, ಕೊನೆಯ ಪದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಉಳಿದ ಪದದ ಮೊದಲ ಭಾಗ ಫಾರ್, ಇದು ವ್ಯಕ್ತಿಗತ ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಕಲಿಕೆಯ ಅನುಭವಕ್ಕಾಗಿ, ಪರ್ಸನಲೈಸ್ಡ್ ಅಥವಾ ಇಂಡಿವಿಜುವಲ್ ಅಂಡ್ ಕಸ್ಟಮೈಸ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಐ ರಿಪೀಟ್, ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಹ್ಯಾವ್ ಯೂಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಇಂಡಿವಿಜುವಲ್ ಆರ್ ಪರ್ಸನಲೈಸ್ಡ್ ಅಂಡ್ ಕಸ್ಟಮೈಸ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನೇ ನಾವು ಫೈನಲ್ ಆಗಿ ಬರೆದಾಗ ದಿಸ್ ವಿಲ್ ಬಿ ದ ಫೈನಲ್ ಟ್ರಾನ್ಸ್ಲೇಷನ್. ಮೈ ಡಿಯರ್ ಫ್ರೆಂಡ್ಸ್, ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಕರ್ತೃಪದ ಹ್ಯಾವ್ ಯೂಸ್ಡ್, ಕೊನೆಯ ಪದ ನೋಡಿ, ನಾ ಬರೀ ಸೆಂಟೆನ್ಸ್ ಹೇಳ್ತಾ ಇಲ್ಲ, ಕರ್ತೃಪದ ಕೊನೆಯ ಪದ ಉಳಿದ ಪದ ವಿರುದ್ಧ ದಿಕ್ಕಿನಲ್ಲಿ ಪ್ರತಿಯೊಂದರಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಯು ಆಲ್ಸೋ ಪ್ಲೀಸ್ ರಿಪೀಟ್ ಅಂಟಿಲ್ ಯು ಬಿಕಮ್ ದ ಪರ್ಫೆಕ್ಟ್ ಟ್ರಾನ್ಸ್ಲೇಟರ್. ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಹ್ಯಾವ್ ಯೂಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಪರ್ಸನಲೈಸ್ಡ್ ಅಂಡ್ ಕಸ್ಟಮೈಸ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ದಿಸ್ ಈಸ್ ವಾಟ್ ಇಟ್ ಈಸ್. Technical solutions of education field have used artificial intelligence for personalized and customized or tailored learning experience. Okay, so this is the sentence. Aadmele we can go to the next sentence, my dear friends. ಶಿಕ್ಷಣ ಕ್ಷೇತ್ರ ತಾಂತ್ರಿಕ ಪರಿಹಾರಗಳು ಉತ್ತಮ ಕಲಿಕೆಯ ಫಲಿತಾಂಶಗಾಗಿ, ನೋಡಿ ಇಲ್ಲಿ ಗಾಗಿ ಮತ್ತೆ ಬೇರೆ ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ಕೊಟ್ಟಿದ್ರು. ಓಕೆ, ಲೆಟ್ಸ್, ಇಲ್ಲಿ ಗಾಗಿ ಬೇರೆ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ,
ಉತ್ತಮ ಕಲಿಕೆಯ ಫಲಿತಾಂಶಗಳಿಗಾಗಿ. ಬಾಕಿ ಎಲ್ಲ ಸೇಮ್, ಆದರೆ ಕೊನೆಯ ಪದ ಮತ್ತೆ ಚೇಂಜ್ ಆಗಿದೆ ಸ್ನೇಹಿತರೆ. ಬಳಸುತ್ತಾ ಇವೆ, ಕೊನೆಯ ಪದ ಬಳಸುತ್ತಾ ಇವೆ. ಕರ್ತೃಪದ ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು, ರೆಡ್ಡಿಕ್ಕಿಂದ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸೊ ಶಿಕ್ಷಣ ಕ್ಷೇತ್ರ ತಾಂತ್ರಿಕ ಪರಿಹಾರಗಳು ಬಹುವಚನ ದೇ ಅವುಗಳು, ಬಳಸುತ್ತಾ ಇವೆ, ಏನು ಮಾಡ್ತಾ ಇವೆ. ಡೂ ರೂಪ ಸ್ಪೇಸ್ ಇರೋದ್ರಿಂದ ಇದರ ಮೂರ್ ತರ ಬರಿಬಹುದು. ಬಳಸುತ್ತಾ ಇವೆ, ಬಳಸಲೇ ಇವೆ, ಬಳಸುತ್ತಲಿವೆ. ಮೂರು ತರ ಹೇಳಿದ್ರು ಸಹಿತ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಯಾಕಿದು ಪ್ರೆಸೆಂಟ್? ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ಇವೆ ಅಂತ ಇದೆ. ಇವೆ ಪ್ರೆಸೆಂಟ್, ಇದ್ದವು ಪಾಸ್ಟ್, ಇರುವವು ಅಥವಾ ಆಗುವವು ಫ್ಯೂಚರ್. ಕೊನೆಯ ಎರಡು ಮೂರು ಅಕ್ಷರಗಳಲ್ಲಿ ನಾವು ಟೆನ್ಸ್ ಅನ್ನ ಕಂಡು ಹಿಡಿಬಹುದು. ಬಳಸುತ್ತಾ ಇವೆ. ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಗ್ರಾಮರ್ ರೂಲ್, ಹ್ಯಾಸ್ ಅಥವಾ ಹ್ಯಾವ್ ಬೀನ್, ವರ್ಬ್ ING, ಇಲ್ಲಿ ವರ್ಬ್ ಯೂಸ್ ಬರುತ್ತೆ, ಯೂಸಿಂಗ್. ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್, ಕರ್ತೃಪದ ಹ್ಯಾವ್ ಬೀನ್ ಯೂಸಿಂಗ್, ಕೊನೆಯ ಪದ ಏನನ್ನ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗಾಗಲೇ ಗೊತ್ತಿದೆ ಬದಲಾವಣೆ ಆಗಿರೋದು. ಉತ್ತಮ ಕಲಿಕೆಯ ಫಲಿತಾಂಶಗಳಿಗಾಗಿ, ಬೆಸ್ಟ್ ಲರ್ನಿಂಗ್ ರಿಸಲ್ಟ್ಸ್ ಆರ್ ಔಟ್ಕಮ್ಸ್, ಎರಡು ಹೇಳ್ಬೋದು ಫಲಿತಾಂಶಗಳಿಗೆ. ಓಕೆ, ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಹ್ಯಾವ್ ಬೀನ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್, ಗಾಗಿ ಕಾಗಿ ಗೋಸ್ಕರ ಗೋಸ್ಕರ, ಫಾರ್ ಬೆಸ್ಟ್ ಆರ್ ಎಕ್ಸಲೆಂಟ್ ಲರ್ನಿಂಗ್ ಔಟ್ಕಮ್ಸ್ ಆರ್ ರಿಸಲ್ಟ್ಸ್, ಅದನ್ನೇ ಬರೆದಾಗ ದಿಸ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್. ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಹ್ಯಾವ್ ಬೀನ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಬೆಸ್ಟ್ ಲರ್ನಿಂಗ್ ಔಟ್ಕಮ್ಸ್ ಆರ್ ರಿಸಲ್ಟ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ದಿಸ್ ಈಸ್ ನಾಲ್ಕು ಟೆನ್ಸ್ ಅನ್ನ ಮಾಡಿದೀವಿ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಫಿಫ್ತ್ ಸೆಂಟೆನ್ಸ್. ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ಸ್ಥಾಪಿತ ಪ್ರದೇಶಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ, ಗಾಗಿ ಗೋಸ್ಕರ, ಆದ್ರೆ ಮತ್ತೆ ಇಲ್ಲಿ ಪದ ಸಂಪತ್ತು ಬೇರೆ ಬಂದಿದೆ, ಓಕೆ ಅದ್ರ ಬೇರೆ ಬಂದಿದೆ. ಕೃತಕ ಬುದ್ಧಿಮತ್ತೆಯನ್ನು ಬಳಸಿದವು, ಕೊನೆಯ ಪದ ನೋಡಿ ಸ್ನೇಹಿತರೆ, ಬಳಸಿದವು. ಕರ್ತೃಪದ ಶಿಕ್ಷಣ ಕ್ಷೇತ್ರ ತಾಂತ್ರಿಕ ಪರಿಹಾರಗಳು, ಅಗೇನ್ ಐ ಆಮ್ ರಿಪೀಟಿಂಗ್, ಬಹುವಚನ ದೇ ಅವುಗಳು, ಅವುಗಳು ಬಳಸಿದವು, ಏನೋ ಮಾಡಿದವು, ಒತ್ತಕ್ಷರ ಇಲ್ಲ, ಹಿಂಗಾಗಿ ಸಿಂಪಲ್ ಪಾಸ್ಟ್. ಒತ್ತಕ್ಷರ ಇದ್ರೆ ಪಾಸ್ಟ್ ಪರ್ಫೆಕ್ಟ್, ಸಿಂಪಲ್ ಪಾಸ್ಟ್ ಇದ್ದಾಗ ವಿ ಹ್ಯಾವ್ ಟು ಯೂಸ್ ವಿ ಟು ಯೂಸ್, ಇದರ ವಿ ಟು ಯೂಸ್ಡ್ ಅಥವಾ ಯುಟಿಲೈಸ್, ಇದರ ವಿ ಟು ಯುಟಿಲೈಸ್ಡ್. ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಯೂಸ್ಡ್ ಏನನ್ನ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎನಕ್ಕಾಗಿ? ಫಾರ್ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್. ಅಲ್ಲಿ ಇಲ್ಲಿ ಅಂತ ಹೇಳಕ್ಕೆ ಇನ್ ಸ್ಥಾಪಿತ ಪ್ರದೇಶಗಳು, ಎಸ್ಟಾಬ್ಲಿಶ್ಡ್ ಪ್ಲೇಸಸ್, ಎಸ್ಟಾಬ್ಲಿಶ್ಡ್ ಪ್ಲೇಸಸ್ ಅಂತ ಬರೆದ್ಬಿಟ್ರೆ ವೊಕ್ಯಾಬ್ಯುಲರಿ ಓವರ್. ಓಕೆ, ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಯೂಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಎಸ್ಟಾಬ್ಲಿಶ್ಡ್ ಪ್ಲೇಸಸ್. ಓಕೆ, ಅದನ್ನೇ ಬರೆದಾಗ ಕರ್ತೃಪದ, ಕೊನೆಯ ಪದ, ಉಳಿದ ಪದ ಈ ರೀತಿ ಆಗುತ್ತೆ. ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಕರ್ತೃಪದ, ಯೂಸ್ಡ್ ಕೊನೆಯ ಪದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಳಿದ ಪದಗಳ ಮೊದಲ ಭಾಗ, ಫಾರ್ ಪ್ರಿಪೋಸಿಷನ್ ಗಾಗಿ ಕಾಗಿ ಗೋಸ್ಕರ ಅಥವಾ ಕೋಸ್ಕರ, ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಎಸ್ಟಾಬ್ಲಿಶ್ಡ್ ಪ್ಲೇಸಸ್, ಸ್ಥಾಪಿತ ಪ್ರದೇಶಗಳು ಸಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಈಸ್. ಇನ್ನ ಓಕೆ, ದೊಡ್ಡ ವಾಕ್ಯವನ್ನು ಹೆಂಗ್ ಕೊಡಬಹುದು? ಈಗೆಲ್ಲ ನಿಮಗೆ ಚಿಯ ಪರಿಚಯ, ಇದೆಲ್ಲ ಕೂಡ ಈ ರೀತಿ ಕೊಟ್ಬಿಡ್ತಾರೆ. ಮೊದಲೇ ಇದೇ ವಾಕ್ಯ ನೋಡಿ, ಅಯ್ಯೋ ಇಷ್ಟು ದೊಡ್ಡದ ಅನ್ಸುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಯು ಹ್ಯಾವ್ ಡನ್ ಆಲ್ ದ ತ್ರೀ, ಈಗ ಎಲ್ಲ ಸೇರಿ ಮಾಡುವಂಥದ್ದು ಭಾಷಾಂತರ, ಅಂಡ್ ಯು ಕ್ಯಾನ್ ಡೂ ಇಟ್. ಓಕೆ, ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ವ್ಯಕ್ತಿಗತ ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಕಲಿಕೆಯ ಅನುಭವಕ್ಕಾಗಿ, ಕೋಮಾ ಉತ್ತಮ ಕಲಿಕೆಯ ಫಲಿತಾಂಶಗಳಿಗಾಗಿ ಮತ್ತು ಸ್ಥಾಪಿತ ಪ್ರದೇಶಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ. ಓಕೆ, ಎಸ್, ಅಗೇನ್ ಎತ್ತದೇ ದೊಡ್ಡದು ಕೊಡ್ಲಿ, ವಿ ಶಾಲ್ ಫಾಲೋ ದ ರೂಲ್. ಕರ್ತೃಪದ, ಕೊನೆಯ ಪದ, ಉಳಿದ ಪದ. ಕೊನೆಯ ಪದ ಯಾವುದು? ಇಲ್ಲಿ ಬಳಸುತ್ತವೆ. ಕರ್ತೃಪದ ಶಿಕ್ಷಣ ಕ್ಷೇತ್ರ ತಾಂತ್ರಿಕ ಪರಿಹಾರಗಳು, ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್, ಅವುಗಳು ತವೆ ಇದ್ದಾಗ ಮತ್ತೆ ಯಾವ ಟೆನ್ಸ್ ಸ್ನೇಹಿತರೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಗ್ರಾಮರ್ ರೂಲ್, ಆಯು ದೇವಿ, ವರ್ಬ್ ಡಸ್ ನಾಟ್ ಚೇಂಜ್. ಹಿ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್, ಇಎಸ್ ಅಥವಾ ಐ ಎಸ್. ದೇ ಅವುಗಳು ಇರೋದ್ರಿಂದ ವರ್ಬ್ ಡಸ್ ನಾಟ್ ಚೇಂಜ್, ಇಲ್ಲಿ ವರ್ಬ್ ಯೂಸ್ ಆಗತ್ತೆ.
ಇನ್ನ ಮೂರು ನಾಮಪದ ಕೊಟ್ಟಿದ್ದಾರೆ, ಮೂರು ಬದಲು ಆರು ಕೊಟ್ರೆ ಇನ್ನೂ ದೊಡ್ಡದಾಗುತ್ತೆ. ಅವಾಗ ಏನ್ ಮಾಡ್ಕೊಳ್ಳಿ ಸ್ನೇಹಿತರೆ, 1 2 3 4 5 6 ಅಥವಾ ಎ ಬಿ ಸಿ ಡಿ ಅಂತ ಹಾಕೊಳ್ಳಿ. ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ, ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್, ಒಂದೇದು ಏನ್ ಹೇಳಿದ್ದಾರೆ, ವ್ಯಕ್ತಿಗತ ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಕಲಿಕೆ ಅನುಭವಕ್ಕಾಗಿ ಅದನ್ನ ಒನ್ ಅಂತ ಬರ್ಕೊಂಬಿಡಿ. ನಂಬರ್ ಒನ್ ಕೋಮ, ಉತ್ತಮ ಕಲಿಕೆಯ ಫಲಿತಾಂಶಗಳಿಗಾಗಿ. ಎರಡು ಓಕೆ, ಇನ್ನ ಗಳಿಗಾಗಿ ಮತ್ತು ಸ್ಥಾಪಿತ ಪ್ರದೇಶಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ. ಸೊ ಇದನ್ನ ಈಸಿಯಾಗಿ ಮಾಡಿದರೆ ಹೆಂಗಾಗುತ್ತೆ ಮಾಡಿ ಫ್ರೆಂಡ್ಸ್, ಐ ಥಿಂಕ್ ಬೆಟರ್ ಐ ಯೂಸ್ ದಿಸ್. ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಓಕೆ. ಸೊ ಇಂಟೆಲಿಜೆನ್ಸ್ ಫಾರ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ 1, 2 and 3 ಹೆಂಗಾಗತ್ತೆ, ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್, ಕರ್ತೃಪದ ಯೂಸ್, ಕೊನೆಯ ಪದ ಇನ್ನ ಏನದು 1 2 3 1 2 3 use artificial intelligence for 1 2 3. I repeat, technical solutions of education field, kartupada use, koneya pada artificial intelligence for admele intelligence for 1 2 and 3 okay. What is 1 and 2 3 3? One edu vyaktigata mattu agattakke takkante rupisikalike anubhava iga navu madidivi okay. Enadu personalized and customized learning experience, uttama kalikeya phalitaanshagalu best learning outcomes or results and skill development in established places. I repeat, technical solutions of education field use artificial intelligence for 1 2 3 1, personalized and customized learning experience, 2 best learning outcomes or results and skill development in established places. Okay, so ee riti 1 2 3 anta easy maadkondaga the final translation will be like this. My dear friends, technical solutions of education field use artificial intelligence for personalized and customized learning experience, idu number 1 agide. Best learning outcomes idu 2 agide. ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಇನ್ ಎಸ್ಟಾಬ್ಲಿಷ್ಡ್ ಪ್ಲೇಸಸ್ 3 ಆಗಿದೆ. ನೋಡಿ ಬರೀ ವಾಕ್ಯಗಳನ್ನ ಬೈಪಾಟ್ ಮಾಡೋದ್ರಿಂದ ನಿಧಾನವಾಗಿ ಓಕೆ ಅರ್ಥ ಮಾಡ್ಕೊಳ್ಳಿ. ಒಮ್ಮೊಮ್ಮೆ ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಿ, ಅವಾಗನೇ ನಾವು ಪರ್ಫೆಕ್ಟ್ ಆಗಿ ಆಗುವಂಥದ್ದು ಓಕೆ. ಐ ರಿಪೀಟ್, ಲೆಟ್ಸ್ ಲರ್ನ್. ಶಿಕ್ಷಣ ಕ್ಷೇತ್ರದ ತಾಂತ್ರಿಕ ಪರಿಹಾರಗಳು ವ್ಯಕ್ತಿಗತ ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಕಲಿಕೆ ಅನುಭವಕ್ಕಾಗಿ, ಉತ್ತಮ ಕಲಿಕೆಯ ಫಲಿತಾಂಶಗಳಿಗಾಗಿ ಮತ್ತು ಸ್ಥಾಪಿತ ಪ್ರದೇಶಗಳಲ್ಲಿ ಕೌಶಲ್ಯ ಅಭಿವೃದ್ಧಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತವೆ. ಸೊ ಟೆಕ್ನಿಕಲ್ ಸೊಲ್ಯೂಷನ್ಸ್ ಆಫ್ ಎಜುಕೇಶನ್ ಫೀಲ್ಡ್ ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಪರ್ಸನಲೈಸ್ಡ್ ಆ್ಯಂಡ್ ಕಸ್ಟಮೈಸ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಲರ್ನಿಂಗ್ ಔಟ್ಕಮ್ಸ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ ಎಸ್ಟಾಬ್ಲಿಷ್ಡ್ ಪ್ಲೇಸಸ್ ವಾಟ್ ದಟ್ ಈಸ್ before you. Okay, so this is the answer, my dear friends. In a customized badu you can use our tailored. Okay, ina kelaga bandu innomme nimage nenpaadu kortta idini, we can practice the above sentences in different tenses and using modal auxiliaries. For example, here it is, balasuttave, simple present tense. Use innomme helta idini, balasuttive, present continuous. Are using, ಬಳಸಿವೆ, ಹ್ಯಾವ್ ಯೂಸ್ಡ್, ಪ್ರೆಸೆಂಟ್ ಪರ್ಫೆಕ್ಟ್. ಬಳಸುತ್ತಾ ಇವೆ, ಹ್ಯಾವ್ ಬಿನ್ ಯೂಸಿಂಗ್ ಓಕೆ. ಬಳಸಿದವು, ಸಿಂಪಲ್ ಪಾಸ್ಟ್ ಯೂಸ್ಡ್. ಬಳಸುತ್ತಿದ್ದವು, ಪಾಸ್ಟ್ ಕಂಟಿನ್ಯೂಸ್, ವೇರ್ ಯೂಸಿಂಗ್. ಬಳಸಿದ್ದವು ಒತ್ತಕ್ಷರ, ಹ್ಯಾಡ್ ಯೂಸ್ಡ್, ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಬಿನ್ ಯೂಸಿಂಗ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಬಳಸುತ್ತಾ ಇದ್ದವು. ಫ್ಯೂಚರ್ ಅಲ್ಲಿ ವಕಾರ, ಬಳಸುವವು ವಿಲ್ ಯೂಸ್, ಬಳಸುತ್ತಿರುವವು ವಿಲ್ ಬಿ ಯೂಸಿಂಗ್, ಬಳಸಿರುವವು ವಿಲ್ ಹ್ಯಾವ್ ಯೂಸ್ಡ್, ಬಳಸುತ್ತಾ ಇರುವವು ವಿಲ್ ಹ್ಯಾವ್ ಬಿನ್ ಯೂಸಿಂಗ್ ಓಕೆ. ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ಟಾಸ್ ಮಾಡಿ. ಇನ್ನ ಮಾಡೆಲ್ ಆಕ್ಸಿಲರಿ, ಬಳಸಬಲ್ಲವು ಕ್ಯಾನ್ ಯೂಸ್, ಬಳಸಲು ಸಾಧ್ಯವಾಯಿತು ಕುಡ್ ಯೂಸ್, ಬಳಸಬಹುದು ಮೇ ಆರ್ ಮೈಟ್, ಬಳಸಲೇಬೇಕು ಮಸ್ಟ್, ಬಳಸಬೇಕು ಹ್ಯಾವ್ ಅಥವಾ ಶುಡ್.
ಈ ರೀತಿ ಎಲ್ಲ ಮಾಡೋ ಆಕ್ಸರಿ ಯೂಸ್ ಮಾಡಿ 12 ತರದ ವಾಕ್ಯಗಳನ್ನ ನಾವು ಮಾಡಬಹುದು ಸ್ನೇಹಿತರೆ. ಇದು ಮೊದಲ ಹಂತದಲ್ಲಿ ಕರ್ನಾಟಕ ಇಂಗ್ಲಿಷ್ ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ಟ್ರಾನ್ಸ್ಲೇಷನ್ ಅನ್ನ ಓಕೆ ಸ್ಟೆಪ್ ಬೈ ಸ್ಟೆಪ್ ಟ್ರಾನ್ಸ್ಲೇಷನ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮಾಡೋಣ. ಸೊ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಈಗ ಸ್ವಲ್ಪ ಅದನ್ನ ಮಾಡಿಫೈ ಮಾಡಬೇಕಾಗಿದೆ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್. ಹಿಂಗಾಗಿ ಅವಶ್ಯವಾಗಿ ಡಿಕ್ಷನರಿಗಳನ್ನ ಇಟ್ಟುಕೊಂಡು ಮತ್ತು ಬೇರೆ ಬೇರೆ ಮೂಲಗಳಿಂದ ವೊಕ್ಯಾಬರಿ ಪದ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಕೋತಾ ಇರಿ ಅಂತ ಹೇಳ್ತಾ, ನಿಮ್ಮ ಭಾಷಾಂತರದ ಕಲಿಕೆ ಉತ್ಕೃಷ್ಟ ಮಟ್ಟದಲ್ಲಿ ಆಗಲಿ, ಎಲ್ಲ ವಿಷಯಗಳನ್ನು ನೀವು ನಿಯಮಿತವಾಗಿ ಅಧ್ಯಯನ ಮಾಡುವಂತೆ ಓಕೆ ಆ ದೇವರು ಗುರುಗಳು ನಿಮ್ಮನ್ನ ಹರಿಸಲಿ ಅಂತ ಪ್ರಾರ್ಥಿಸುತ್ತಾ, ಈ ಅವಕಾಶವನ್ನು ಕೊಟ್ಟಂತ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣ ಉಪ್ಪಾರ ಸರ್ ಅವರಿಗೂ, ಈ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಅವರಿಗೂ, ಮತ್ತು ಅದಕ್ಕಿಂತ ಮೇಲಾಗಿ ನೀವು ಓಕೆ ನೀವಿಲ್ಲದೆ ನಾವು ಇಲ್ಲ ಓಕೆ ಕೇಳಿದಂತ ನಿಮಗೂ ನಿಮ್ಮ ಅನುವು ಮಾಡಿಕೊಟ್ಟಂತ ನಿಮ್ಮ ಪಾಲಕರಿಗೂ ನನ್ನ ಧನ್ಯವಾದಗಳನ್ನ ಹೇಳಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಹೋಗೋಣ. ನಮಸ್ತೆ, ಆಲ್ ದ ಬೆಸ್ಟ್. ಯು ಕ್ಯಾನ್ ಡೂ ಇಟ್.